ಕಾಂಗ್ರೆಸ್ನಲ್ಲಿನ ಬಣ ಸಂಘರ್ಷಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸಿದ್ದು ಬಣದ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಟ್ರ. ಹೆಚ್ಚುವರಿ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ. ಸಚಿವೆ ಡಿಕೆಶಿ ಪರ ಹೈಕಮಾಂಡ್ ನಾಯಕರ ಎದುರು ಹೆಬ್ಬಾಳ್ಕರ್ ಬ್ಯಾಟಿಂಗ್ ಮಾಡಿದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ನಮಗೆ ಮುಖ್ಯ. ಹೆಚ್ಚುವರಿ ಡಿಸಿಎಂ ಚರ್ಚೆ ಮಾಡಿ ಅನಗತ್ಯವಾಗಿ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ. ಅವರ ಮೇಲೆ ಒಂದು ಸ್ವಲ್ಪ ನಿಗಾ ಇಡಿ. ಪರೋಕ್ಷವಾಗಿ ಸಿದ್ದು ಆಪ್ತರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಸಿದ್ದು ಆಪ್ತರಿಗೆ ವಾರ್ನ್ ಮಾಡಿ ಅಂತ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೆಚ್ಚುವರಿ ಡಿಸಿಎಂ, ಮೂರು ಡಿಸಿಎಂ ಬೇಕು ಅಂತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ರೆಡಿ ಅಂತ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಶಾಂತ್, ದಿನಗಳದಂತೆ ಈ ವಿಷಯಗಳು ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಹೆಚ್ಕೊಳ್ತಾ ಹೋಗ್ತಾನೆ ಇದೆ. ಅಂದ್ರೆ ನಾನಾ ನೀನಾ ಅನ್ನೋ ಹಂತಕ್ಕೆ ಬಂದು ನಿಂತಿದ್ಯಾ? ನೀವು ಆಗ ಹೇಳ್ತಾ ಇದ್ರೆ ಕ್ರೀಡೆಯ ಸಂಭ್ರಮದಿಂದ ಪಾಲಿಟಿಕ್ಸ್ಗೆ, ಅಂದ್ರೆ ಒಂದು ದಿನ ರಸಮಲಾಯಿ ತಿನ್ಬೋದು, ವಾಪಸ್ ಅನ್ನ ಸಾರು ಊಟಕ್ಕೆ ಬರಲೇಬೇಕು ಅನ್ನೋ ರೀತಿ ನಾವು ರಾಜಕಾರಣದ ಚರ್ಚೆ ನಮಗೆ ತಪ್ಪಿದ್ದಲ್ಲ. ಬಹಳ ನಿಶ್ಚಿತವಾಗಿ ಈ ಸಿಎಂ ಡಿ ಸಿಎಂನ ಚರ್ಚೆ ಏನಿದೆ, ನಾನು ಅದನ್ನು ದಂಗಲ್ ಗಲಾಟೆ ಅಂತ ಕರೆಯಲ್ಲ, ಬಟ್ ಒಂದು ಚರ್ಚೆ ಏನಿದೆ, ಇದು ಇವತ್ತಿಲ್ಲ ನಾಳೆ ಒಂದು ತಾರ್ಕಿಕ ಸ್ವರೂಪವನ್ನು ಪಡೆಯಲೇಬೇಕಾಗತ್ತೆ. ಹೌದು, ಇದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. 3 ವರ್ಷನೋ 2.5 ವರ್ಷನೋ ಅದರ ಬಗ್ಗೆ ಕನ್ಫ್ಯೂಷನ್ ಇದೆ. ಅದಾದಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಆ ಪೋಸ್ಟ್ಗೆ ಬರಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವರು ಕೊಡ್ತಾರಾ ಇಲ್ವಾ ಅನ್ನುವ ಚರ್ಚೆಗಳ ಮಧ್ಯೆ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಆ್ಯಕ್ಟಿವ್ ಆಗಿದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್, ಬಹಳ ಉತ್ಸಾಹದಲ್ಲಿದ್ದರು. ಬೆಳಗಾವಿನಲ್ಲಿ ಮಗನನ್ನು ಗೆಲ್ಲಿಸ್ಕೊಳ್ತೀನಿ ಅಂತ, ಅಲ್ಲೊಂದು ರೀತಿ ಗೊತ್ತಿಲ್ಲ, ಅದು ಫ್ಯಾಮಿಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟತಕ್ಕಂಥ ಪ್ರಯತ್ನ ಜಾರಕಿಹೊಳಿ ಹೆಂಗೆ ಮಾಡಿದ್ರು ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಕುಟುಂಬವನ್ನು ರಾಜಕಾರಣಕ್ಕೆ ತರುವ. ಈಗ ಜಾರಕಿಹೊಳಿ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಮೊದಲು ಸತೀಶ್ ಬಂದರು, ಸತೀಶ್ ರಮೇಶ್ ಜೊತೆಗೆ ಬಂದಿದ್ದು ಅಲ್ವಾ, ಎನ್ಕನ್ ಮರಡಿ, ಗೋಕಾಕು, ಅರ್ಭಾಮಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ವಿಧಾನ ಪರಿಷತ್ಗೆ, ಭೀಮ್ಸಿ ಜಾರಕಿಹೊಳಿ ಪೊಲಿಟಿಕಲಿ ಆ್ಯಕ್ಟಿವ್ ಇದ್ದಾರೆ, ಈಗ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆ. ಅಂದರೆ ನೀವು 5 ಜನ ಜಾರಕಿಹೊಳಿ ಕುಟುಂಬದವರು ಪಾಲಿಟಿಕ್ಸ್ನಲ್ಲಿದ್ದಾರೆ, ಅವರು ಬೇರೆ ಬೇರೆ ಪಕ್ಷದಲ್ಲಿರ್ಬೋದು, ಬಟ್ ಕುಟುಂಬದ ಹಿತದ ಪ್ರಶ್ನೆ ಬಂದಾಗ, ಕುಟುಂಬದ ವ್ಯಕ್ತಿಯ ಪ್ರಶ್ನೆ ಬಂದಾಗ ಅವರೆಲ್ಲರೂ ಒಂದೇ. ಪ್ರಿಯಾಂಕಾ ಜಾರಕಿಹೊಳಿ ಕೇಸ್ದಲ್ಲೂ ಕೂಡ ನಾವು ನೋಡಿದ್ವಿ, ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಯಾವುದೇ ಪ್ರಯತ್ನವನ್ನು ಅವ್ರು ಮಾಡಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ 2018 ಮೊದಲ ಬಾರಿ ಬೆಳಗಾವಿ ಗ್ರಾಮೀಣದಿಂದ ಗೆದ್ದರು. ಮೊದಲು ಅವರು 2-3 ಚುನಾವಣೆಗಳನ್ನು ಸೋತರು, ಬೆಳಗಾವಿ ಗ್ರಾಮೀಣದಿಂದ ಸೋತರು, ಸಂಸದ ಸ್ಥಾನಕ್ಕೆ ಸೋತರು, ಅನೇಕ ಚುನಾವಣೆಗಳನ್ನು ಸೋತರು, 18 ಗೆದ್ದರು. ನಾವು ಒನ್ ಆಫ್ ದ ಪವರ್ಫುಲ್ ಪಾಲಿಟಿಷಿಯನ್ ಆಫ್ ನಾರ್ತ್ ಕರ್ನಾಟಕ. ಬೆಳಗಾವಿ ಗೆದ್ದಾಗ ಬೆಳಗಾವಿಯಲ್ಲಿ ಇಬ್ಬರನ್ನು ಮಂತ್ರಿ ಮಾಡಲಾಯಿತು, ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರಿಗೆ ಆಪ್ತರಿದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿದ್ದಾರೆ. ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ಅಂದರೆ ಯಾಕೆ ಹೈಕಮಾಂಡ್ ಎಲ್ಲ ಮಕ್ಕಳಿಗೆ ಟಿಕೆಟ್ ಕೊಡುತ್ತು ಅಂದರೆ, ನೀವು ಒಬ್ರಿಗೊಬ್ರು ಕಚ್ಚಾಡಬೇಡಿ ಅಂತ. ಶಿವಾನಂದ ಪಾಟೀಲ್ರ ಮಗಳಿಗೆ ಬಾಗಲಕೋಟೆ ಕೊಡ್ತು, ಆದರೆ ನೀವು ವಿಜಾಪುರದಲ್ಲಿ ಅನಗತ್ಯವಾಗಿ ತೊಂದರೆ ಕೊಡಬೇಡಿ, ನೀವು ಎಂ ಬಿ ಪಾಟೀಲ್ ಕಚ್ಚಾಡ್ಕೋಬೇಡಿ ಅಂತ. ಸತೀಶ್ ಜಾರಕಿಹೊಳಿ ಮಗಳಿಗೆ ಚಿಕ್ಕೋಡಿಯಲ್ಲಿ ಕೊಡ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಬೆಳಗಾವಿ ಟಿಕೆಟನ್ನು ಕೊಡ್ತು. ಮುಖ್ಯವಾಗಿ ಅವಳಿ ಕ್ಷೇತ್ರಗಳು, ಒಂದೇ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ, 2 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಅಂದ ತಕ್ಷಣ ನಿಮಗೆ ಲಿಂಗಾಯತರು ಮತ್ತು ಅಹಿಂದ, ಈ ವೋಟ್ಗಳ ಟ್ರಾನ್ಸ್ಫರ್ ಸುಗಮವಾಗಲಿ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಜಾರಕಿಹೊಳಿ ಮಗಳಿಗೆ ಚಿಕ್ಕೋಡಿಯನ್ನು ಕೊಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಬೆಳಗಾವ್ ಕೊಡ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮನಸ್ಸಿನಲ್ಲೇ ಇತ್ತು, ನನ್ನ ಮಗನಿಗೆ ಕೊಡೋದಾದರೆ ಅವ್ರ ಫ್ಯಾಮಿಲಿಗೂ ಕೊಡಲಿ, ಅಂದರೆ ಒಬ್ರಿಗೊಬ್ರು ಸಬುಟಾಜ್ ಮಾಡಲ್ಲ ಬ್ಯಾಲೆನ್ಸ್ ಆಗುತ್ತೆ ಇತ್ತು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚನ್ನರಾಜ ಹಟ್ಟಿಹೊಳಿಯನ್ನು
ತನ್ನ ತಮ್ಮನನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೋರಾಡಿ ಗೆಲ್ಲಿಸ್ಕೊಂಡಿದ್ರು, ಆದರೆ ಮಗನನ್ನು ಗೆಲ್ಲಿಸ್ಕೊಳ್ಳೋಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಗಲಿಲ್ಲ. ಭಾಳ ಉತ್ಸಾಹದಲ್ಲಿದ್ದರು, ನಂಗೆ ಸಿಕ್ಕಿದ್ರು ಅವರು, ನಾನು ಗೆದ್ದೇ ಗೆಲ್ತೀನಿ, ನಾನು ಮಗನನ್ನು ನೋಡಿ ಯಾವ ಅಂತರದಿಂದ ಗೆಲ್ಸ್ಕೊಳ್ತೀನಿ ಅಂತಕ್ಕಂಥ ಉತ್ಸಾಹದಲ್ಲಿದ್ದರು. ಆದರೆ ನೋಡಿ, ಅದಕ್ಕೆ ರಾಜಕಾರಣಕ್ಕೆ ಒಂದು ಏನಂತಾರೆ, ಅನಿಶ್ಚಿತತೆ ಇರೋದ್ರಿಂದನೇ ರಾಜಕಾರಣ ಇಷ್ಟು ಕುತೂಹಲದಲ್ಲಿರುತ್ತೆ. ಭಾಳ ನೀವು ಸ್ಕ್ರಿಪ್ಟೆಡ್ ಇದ್ದರೆ ರಾಜಕಾರಣಕ್ಕೆ. ಹಾಗಾಗಿ ಬೆಳಗಾವಿಯಲ್ಲಿ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಿಮ್ಗೆ 51,000 ಲೀಡ್ ಜಗದೀಶ್ ಶೆಟ್ಟರ್ ತೆಗೆದುಕೊಂಡ್ರು. ಅದಾದಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ಅವ್ರ ಮುಖ ನೋಡಿದರೆ ಗೊತ್ತಾಗತ್ತೆ, ಶೀ ಶಾಕ್ಡ್. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲರಿಗೆ ದೂರು ಕೊಟ್ಟು ಬಂದಿದ್ದಾರೆ. ಈ ಡಿ ಸಿ ಎಮ್, ಇನ್ನಷ್ಟು ಡಿ ಸಿ ಎಮ್ಗಳು ಬೇಕು ಅಂತಕ್ಕಂಥ ಕೂಗೇನಿದೆ, ಇದನ್ನು ಅನಗತ್ಯವಾಗಿ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಡಿ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಇದ್ದರೆ ಮಾತ್ರ ಕರ್ನಾಟಕದಲ್ಲಿ ಪಾರ್ಟಿ ಮತ್ತು ಸರ್ಕಾರ ಮುಂದುವರಿಯುತ್ತೆ. ಯಾಕಂದರೆ ಮಾಸ್ ಲೀಡರ್ ಒಬ್ಬರಿದ್ದಾರೆ, ಒಬ್ಬರು ಆರ್ಗನೈಸೇಷನಲ್ ಕೆಪಾಸಿಟಿ ಇರೋ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ಡಿ ಸಿ ಎಮ್ ಗೊಂದಲವನ್ನು ಸೃಷ್ಟಿಸಿ ಕಾಂಗ್ರೆಸ್ನ ಪಕ್ಷ ಮತ್ತು ಸರ್ಕಾರ ಎರಡೂ ದ್ವಂದ್ವದಲ್ಲಿ ಬೀಳುತ್ತೆ, ಎರಡೂ ಗೊಂದಲದಲ್ಲಿ ಬೀಳುತ್ತೆ. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರ್ಯಾಕ್ಷನ್ ಕೊಡಬೇಡಿ ಅನ್ನೋದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್. ಏನಾಯಿತು, ಕೆ ಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಏನು ದಿನವೂ ಬೆಳಗ್ಗೆ ಎದ್ದು ಮಾತನಾಡಲಿಕ್ಕೆ ಚಾಲು ಮಾಡಿದ್ರು, ಡಿ ಸಿ ಎಮ್ ಬೇಕು, ಡಿ ಸಿ ಎಮ್ಗಳನ್ನು ಜಾಸ್ತಿ ಮಾಡಬೇಕು. ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿಗೆ ಹೋಗಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಎರಡು ಗುಂಪುಗಳು ಪರಸ್ಪರ ಹೇಗೆ ಆ್ಯಕ್ಟಿವ್ ಆಗ್ತಾ ಇವೆ ನೋಡಿ ನೀವು. ವಿನಯ್ ಕುಲಕರ್ಣಿ ದಿಲ್ಲಿಗೆ ಹೋಗ್ತಾರೆ, ದಿಲ್ಲಿಗೆ ಹೋಗಿ ಭೈರತಿ ಸುರೇಶ್ ವಿರುದ್ಧ ದೂರು ನೀಡ್ತಾರೆ. ಮೊದಲು ವಿನಯ್ ಕುಲಕರ್ಣಿ ಒಂದಾನೊಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಆಪ್ತರಾಗಿದ್ದರು. ಈ ಪ್ರತ್ಯೇಕ ಧರ್ಮದ ಚರ್ಚೆ ನಿಮ್ಗೆ ನೆನಪಿದೆ, 2016-17, ಅದರಲ್ಲೂ ಅವರು ಸಿದ್ದರಾಮಯ್ಯನವರ ಆಪ್ತರಾಗಿದ್ದರು. ಈಗ ಅವರು ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿದ್ದಾರೆ. 2023 ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದಾಗ ವಿನಯ್ ಕುಲಕರ್ಣಿಯನ್ನು ಪಕ್ಕದಲ್ಲಿ ಕೂಡ, ಯಾಕಂದರೆ ಲಿಂಗಾಯತ್ ಒಕ್ಕಲಿಗ ಕಾಂಬಿನೇಷನ್ ಅಂತೇಳಿ ವಿನಯ್ ಕುಲಕರ್ಣಿಯನ್ನು ಪಕ್ಕದಲ್ಲಿ ಕರ್ಕೊಂಡೋಗಿ ಎಲ್ಲ ಕಡೆ ಭೇಟಿಯಾಗ್ತಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ದಿಲ್ಲಿಗೆ ಹೋಗಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಕಾಂಗ್ರೆಸ್ನ ಎರಡೂ ಗುಂಪುಗಳ ನಡುವೆ ಆ್ಯಕ್ಷನ್ ರಿಯಾಕ್ಷನ್ನ ಆಟ ಶುರುವಾಗಿದೆ. ಇದು ಇವತ್ತಿಲ್ಲ, ನಾವೇ ಶುರು ಆಗಬೇಕಿತ್ತು. ಬಹುಶಃ ಲೋಕಸಭಾ ಚುನಾವಣೆಯವರೆಗೆ ಇದಕ್ಕೊಂದು ಅಲ್ಪ ವಿರಾಮವನ್ನು ಕೊಡಲಾಗಿತ್ತು. ಯಾಕಂದರೆ ಎಲ್ಲ ಮಕ್ಕಳಿಗೆ ಟಿಕೆಟ್ ಕೊಟ್ಟಾಗ ಅವ್ರು ಅದರಲ್ಲಿ ಬ್ಯುಸಿ ಆಗ್ಬಿಟ್ರು, ಇದೆಲ್ಲ ಎಲ್ಲಿ ಮೊದಲು ನಮ್ಮ ಮಕ್ಕಳನ್ನು ಗೆಲ್ಸ್ಕೊಳ್ಳೋಣ ಅಂತಕ್ಕ. ಆದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಏನು ಹೇಳಿದ್ದಾರೆ, ಅದು ಭಾಳ ಮುಖ್ಯ. ಸತೀಶ್ ಜಾರಕಿಹೊಳಿ ನನಗೆ ಸಹಾಯ ಮಾಡಲಿಲ್ಲ, ನಾವು ಸಹಾಯ ಮಾಡಿದ್ವಿ ಸತೀಶ್ ಜಾರಕಿಹೊಳಿ ಮಗಳು ಗೆಲ್ಲಕ್ಕೆ, ಆದರೆ ಸತೀಶ್ ಜಾರಕಿಹೊಳಿ ನಮಗೆ ಸಹಾಯ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಟ್ ನನಗನ್ಸುತ್ತೆ ಇದು ನೋಡಿ, ಇದು ಪೋಸ್ಟ್ ಮಾರ್ಟಮ್ ಮಾಡಬಹುದೇ ಹೊರತು ಇದು ಪರಸ್ಪರ ಒಂದು ರೀತಿಯಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗು, ಇದಕ್ಕೇನು ಸೊಲ್ಯೂಷನ್ ಇಲ್ಲ. ರಾಜಕಾರಣದಲ್ಲಿ ಅವ್ರು ನನ್ನನ್ನು ಸೋಲ್ಸಿದ್ರು ರೀ ಅನ್ನೋದಕ್ಕೆ ಭಾಳ ಏನು ಸೊಲ್ಯೂಷನ್ ಇಲ್ಲ. ಈಗ ಪರಮೇಶ್ವರ್ ಯಾರು ಸೋಲ್ಸಿದ್ರು ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಿಲ್ವಾ? ಅದಕ್ಕೇನು ಸೊಲ್ಯೂಷನ್ ಇದೆ? ಚುನಾವಣೆಗಿಂತ ಮುಂಚೆ ಇದಕ್ಕೇನಾದರೂ ಪರಿಹಾರ ಕಂಡುಕೊಳ್ಬೇಕೆ ಹೊರತು ಚುನಾವಣೆಯ ನಂತರ. ಅವ್ರು ನಮ್ಮ ಜಗತ್ತಿಗೆ ಗೊತ್ತಿತ್ತು, ಜಾರಕಿಹೊಳಿ ಕುಟುಂಬ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲಿಸ್ಲಿಕ್ಕೆ ಶತಗತ ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಹೋಗ್ಲಿಕ್ಕೆ ಅವ್ರಿಗೆ ಧೈರ್ಯ ಬಂದಿದ್ದೇನು ಹೇಳಿ ರಮೇಶ್ ಜಾರಕಿಹೊಳಿಯಿಂದ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿಳ್ಕೊಂಡ್ರು ಅಂದರೆ, ಜಗದೀಶ್ ಶೆಟ್ಟರ್ ಬಂದುಬಿಟ್ರೆ ನನ್ನ ಮಗ ಎದ್ಬಿಡ, ಜಗದೀಶ್ ಶೆಟ್ಟರ್ ಹುಡುಗರು ಜಗದೀಶ್ ಶೆಟ್ಟರ್ ಬಿ ಜೆ ಪಿಯವ್ರಿಗೆ ಬೇಡ ಆಗಿದ್ದಾರೆ, ನನ್ನ ಮಗ ಗೆದ್ದುಬಿಟ್ಟ ಅಂತಕ್ಕಂಥ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು ಅವರದ್ದೇ ಕ್ಷೇತ್ರದಲ್ಲಿ ಬಿ ಜೆ ಪಿ. ದಟ್ ವಾಸ್ ಅ ಪ್ರಾ. ಅವ್ರಿಗೇನು ಅನ್ನಿಸ್ತು ಅಂದರೆ, ಮರಾಠಿ ಭಾಷಿಕ ಸಮುದಾಯ, ನಾನು ಮರಾಠ ಅಲ್ಲ, ಮರಾಠಿ ಭಾಷಿಕ ಸಮುದಾಯ ನನ್ನ ಜೊತೆಗಿದೆ ವಿಧಾನಸಭಾ ಚುನಾವಣೆಯಲ್ಲಿ, ಇಷ್ಟು ದೊಡ್ಡ ಲೀಡನ್ನು ನನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಒಂದು ಕ್ಯಾಂಡಿಡೇಟ್ ಹಾಕಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಆದರೂ ಮರಾಠಿ ಭಾಷಿಕ ಸಮುದಾಯ ನನ್ನ ಜೊತೆಗೆ ನಿಂತು ಈ ಚುನಾವಣೆಯಲ್ಲೂ ಕೂಡ ನಿಲ್ತಾರೆ ಅಂತ. ಅಂದರೆ ಇದು ಮೋದಿ ಚುನಾವಣೆ, ಶಿ ಮಿಸ್ಕ್ಯಾಲ್ಕುಲೇಟೆಡ್ ಇಟ್. ಆ್ಯಂಡ್ ಅಭಯ್ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಲೀಡ್ ಬಂತು. ನಿಮಗೆ ಅರಭಾವಿ ಮತ್ತು ಗೋಕಾಕ್ನಲ್ಲಿ ಒಂದು 25,000 50,000 ಅಲ್ಲೊಂದು ಆ ಲೀಡಲ್ಲಿ ಜಗದೀಶ್ ಶೆಟ್ಟರ್ ಗೆದ್ದು ಬಂದ್ಬಿಟ್ರು.
ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ವಿರುದ್ಧ ದೂರನ್ನು ಕೊಡ್ಲಿಕ್ಕೆ ದಿಲ್ಲಿಗೆ ಹೋಗಿದೆ. ಇದರಿಂದ ಆಗೋದೇನೂ ಇಲ್ಲ ನನ್ನ ಅಂದಾಜು. ಬಟ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳ ನಡುವೆ ಪರಸ್ಪರ ಹೇಗೆ ವೈರುಧ್ಯಗಳಿವೆ, ದ್ವಂದ್ವಗಳಿವೆ, ಕಾದಾಟ ಇದೆ, ಮುಂದೇನಾಗ್ಬೋದು, ಅದರ ಝಲಕ್ ಕಳೆದ ಒಂದು ವಾರ 10 ದಿನದಿಂದ ಕಾಂಗ್ರೆಸ್ ಆ ತಳಮಳ, ಗೊಂದಲ ಇದು ಹೀಗೆ ಮುಂದುವರಿಯುತ್ತೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕಕ್ಕೆ ಹೈಕಮಾಂಡ್ಗೂ ಸಾಧ್ಯ ಸಾಧ್ಯ ಇಲ್ಲ. ಏನಾಗುತ್ತೆ ಅನ್ನೋದು ಸದ್ಯದ ಟೆನ್ಷನ್ ವಿಷಯ ಕಾಂಗ್ರೆಸ್ಸಿಗರ ಪಾಲಿಗೆನೆ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ಟೆನ್ಷನ್ ಇಲ್ಲ, ದೇ ಮಸ್ಟ್ ಬಿ ಎಂಜಾಯಿಂಗ್ ಇಟ್. ದೇ ಆರ್ ಎಂಜಾಯಿಂಗ್. ದೇ ಮಸ್ಟ್ ಹೈಕಮಾಂಡ್ ಟೆನ್ಷನ್ ಇರಬಹುದು. ಓಕೆ, ಎರಡು ಬಣಗಳಿಗೆ ಅದೇನು ನನಗೇನು ಟೆನ್ಷನ್ ವಿಷಯ ನೋಡ್ರಿ. ರಾಜಕಾರಣಿಗಳಿಗೆ ಯಾವತ್ತು ಟೆನ್ಷನ್ ವಿಷಯ ಅಲ್ಲ. ಈಗ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿಗೋ ಅಲ್ವಾ, ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ 2-3 ವರ್ಷ ಆದಮೇಲೆ ಇದು ಈ ಸಮಸ್ಯೆ ಬರುತ್ತೆ ಅಂತ? ಡಿ ಕೆ ಶಿವಕುಮಾರ್ ಗೊತ್ತಿಲ್ವಾ ಸಿದ್ದರಾಮಯ್ಯನವರು ಭಾಳ ನನಗೆ ಸುಲಭವಾಗಿ ಬಾರಪ್ಪ ನಿನ್ನ ಕುರ್ಚಿ ಮೇಲೆ ಕೂತ್ಕೋ ಅಂತ ಹೇಳ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರು ದೇ ಆಂಟಿಸಿಪೇಟ್ ಆಗಿ ಆ್ಯಂಡ್ ದೇ ಆರ್ ಪ್ಲೇಯಿಂಗ್ ಇಟ್. ಅವ್ರು ನೋಡಿ, ಇದೊಂದು ಇದು ಮ್ಯೂಸಿಕಲ್ ಚೇರ್ನ ಆಟ ಇದು. ಅವರೇನೋ ಟೆನ್ಷನ್ ಆಗಿ ಟೆನ್ಷನ್ ನಮಗಾಗತ್ತೆ, ಟೆನ್ಷನ್ ಜನರಿಗಾಗತ್ತೆ, ಟೆನ್ಷನ್ ಬೆಂಬಲಿಗರಿಗಾಗತ್ತೆ. ಟೆನ್ಷನ್ ಆದರೆ ಆತ ರಾಜಕಾರಣಿ ಅಲ್ಲ. ಓಕೆ ಓಕೆ, ಸೊ ಟೆನ್ಷನ್ ಆಗಿಲ್ಲ, ಟೆನ್ಷನ್ ಕೊಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.